ಇದು ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್ ಆಗುತ್ತೆ. ಈಗ ನಾನು ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರು ಅದು ಇನ್ವೆಸ್ಟಿಗೇಷನ್ನಲ್ಲಿ ನಾವು ಮೂಗು ತೋರಿಸಂಗೆ ಆಗ್ತದೆ. ಅದರಲ್ಲಿ ನಾವು ಆ ವಿಷಯಗಳನ್ನು ಎತ್ತಬಾರ್ದು, ಮಾತಾಡಬಾರ್ದು. ಯಾರು ಕೇಳಿದರು, ಹೇಗೆ ಕೇಳಿದರು, ಎಷ್ಟು ಕೇಳಿದರು, ಅದನ್ನೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಸತ್ಯ ಹೊರಗೆ ಬರ್ತದೆ. ಅದು ಒಂದು ನಿಷ್ಪಕ್ಷಪಾತವಾದಂಥ ಇನ್ವೆಸ್ಟಿಗೇಷನ್ನು ನಮ್ಮ ಸಂಸ್ಥೆಯಿಂದ ಅಧಿಕಾರಿಗಳು ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಯಾವ ಒಂದು ಇದನ್ನು ಬೇಡ. ಮನೆಯಿಂದ ಆಗಿರೋ ರೇಡ್ ಬಗ್ಗೆ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ ರಾಜ್ಯಾದ್ಯಂತ. ಇರುವಂತದ್ದು ಶಾಸಕರೇ ಏನಿರಲಿ, ಶಾಸಕರ ವಿರುದ್ಧ ಏನ್ ಕ್ರಮ ಆಗುತ್ತೆ ಯಾರು ಅದ್ರ ಮೇಲೆ? ಕಾನೂನಿನಲ್ಲಿ ಎಲ್ಲರೂ, ಕಾನೂನಿನ ಕಣ್ಣಿಗೆ ಎಲ್ಲರೂ ಒಂದೇ. ಶಾಸಕರಿರಲಿ, ಐ ಎ ಎಸ್ ಅಧಿಕಾರಿಗಳಿರಲಿ, ಒಬ್ಬ ಎಸ್ ಡಿ ಸಿ ಇರಲಿ, ಎಫ್ ಡಿ ಸಿ ಇರಲಿ, ಬೇರೆ ಬೇರೆ ಇದು ಇಲ್ಲ, ಯಾರ್ಡ್ ಸ್ಟಿಕ್ ಇಲ್ಲ ಕಾನೂನಿನಲ್ಲಿ. ಎಲ್ಲರಿಗೂ ಒಂದೇ ಯಾರ್ಡ್ ಸ್ಟಿಕ್ ಇದೆ. ಅದಕ್ಕಾಗಿ ಎಲ್ಲರನ್ನು ಕಾನೂನು ಪ್ರಕಾರನೇ ವಿಚಾರಣೆಗೆ ಗುರಿಪಡಿಸಲಿಕ್ಕಾಗ್ತದೆ. ಇನ್ವೆಸ್ಟಿಗೇಷನ್, ಲೆಟ್ ದಿ ಇನ್ವೆಸ್ಟಿಗೇಷನ್ ಗೋ ಆನ್. ಲೆಟ್ ಅಸ್ ನಾಟ್ ಟಾಕ್ ಮಚ್ ಅಬೌಟ್ ದಿ ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್ ವಿಚ್ ವಿ ಶುಡ್ ನಾಟ್ ಡೂ. ಈ ಸಂದರ್ಭದಲ್ಲಿ ಅದು ಪೊಲೀಸರು ಏನು ಮಾಡ್ತಾರೆ. ನಾನು ಅದಕ್ಕೆಲ್ಲ ನನ್ನ ಡೈರೆಕ್ಷನ್ ಬೇಕಿಲ್ಲ ಅವರಿಗೆ. ನಾನು ಅದರಲ್ಲಿ ಇಂಟರ್ಫಿಯರ್ ಮಾಡೋಕ್ಕೂ ಬರೋದಿಲ್ಲ. ಅವ್ರು ಪೊಲೀಸರು ನಿಷ್ಪಕ್ಷಪಾತವಾಗಿ ಯಾರೇನು ಹೇಳಿದರೂ ಕೇಳೋದಿಲ್ಲ, ಕರೆಕ್ಟಾಗಿ ತಮ್ಮ ಕೆಲಸ ಮಾಡ್ತಾರೆ.